ಫ್ಯಾಕ್ಟ್ ನಂಬರ್ ಒನ್, ಪ್ರತಿ ವಿಡಿಯೋದಲ್ಲೂ ನಾನು ತಮ್ನೇಲ್ನಲ್ಲಿರುವ ಫ್ಯಾಕ್ಟನ್ನು ಲಾಸ್ಟ್ನಲ್ಲಿ ಹೇಳ್ತಿದ್ದೆ, ಬಟ್ ಈ ವಿಡಿಯೋದಲ್ಲಿ ಮಾತ್ರ ತಮ್ನೇಲ್ನಲ್ಲಿರುವ ಫ್ಯಾಕ್ಟನ್ನು ಮೊದಲಿಗೆ ಹೇಳ್ತಿದ್ದೀನಿ. ಕಾರಣ ಈ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ತಿಳಿಬೇಕು ಅಂತ. ಡೀಪ್ ಫೇಕ್ ಅಂದರೆ ಡೀಪ್ ಲರ್ನಿಂಗ್ ಫೇಕ್ ಅಂತ. ಈ ಟೆಕ್ನಾಲಜಿನ ಬಳಸಿಕೊಂಡು ಒಬ್ಬ ವ್ಯಕ್ತಿಯ ಫೇಸ್ ಹಾಗೂ ವಾಯ್ಸನ್ನು ರೀಕ್ರಿಯೇಟ್ ಮಾಡ್ಬೋದು. ಈ ಟೆಕ್ನಾಲಜಿಯನ್ನು ಮೊದಲಿಗೆ ರೆಡಿಟ್ ಅನ್ನೋ ವೆಬ್ಸೈಟ್ ಮುಖಾಂತರ ತಿಳಿದು ಬರುತ್ತೆ. ಈ ವೆಬ್ಸೈಟ್ನಲ್ಲಿ ಸೆಲೆಬ್ರಿಟಿಗಳ ಫೇಸ್ ಬಳಸಿಕೊಂಡು ಪಾನ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ರು. ನಂತರ ಈ ವೆಬ್ಸೈಟ್ನ ಶಡೌನ್ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ಈ ಟೆಕ್ನಾಲಜಿ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಿಂದ ತುಂಬ ಜನ ಈ ಟೆಕ್ನಾಲಜಿನ ಬಳಸಿ ಮಿಸ್ಯೂಸ್ ಮಾಡಲು ಶುರು ಮಾಡ್ತಾರೆ. ಒಂದು ಸಾರಿ ನಾವು AIಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಒಬ್ಬ ವ್ಯಕ್ತಿಯ ಫೇಸ್ ಹಾಗೂ ವಾಯ್ಸ್ ಡೇಟಾವನ್ನು ಕೊಟ್ಟು ಆ ಪ್ರೋಗ್ರಾಮ್ಗೆ ಟ್ರೈನ್ ಮಾಡಿದರೆ ಸಾಕು. ನಂತರ ತನ್ನಷ್ಟಿಗೆ ತಾನೇ ಉಳಿದ ಡೇಟಾವನ್ನು ಕ್ರಿಯೇಟ್ ಮಾಡಿಕೊಂಡು ಔಟ್ಪುಟ್ನ ಕೊಡುತ್ತೆ. ಇದನ್ನೇ ಮಿಷನ್ ಲರ್ನಿಂಗ್ ಟೆಕ್ನಿಕ್ ಅಂತಾರೆ. ಇದು ಎಷ್ಟು ಡೇಂಜರಸ್ ಅಂದರೆ, ಇದೇನಾದರೂ ಪಾಲಿಟಿಕ್ಸ್ಗೆ ಬಂದರೆ ತುಂಬಾ ಅನಾಹುತಗಳು ನಡೆಯುತ್ತೆ. ಎಕ್ಸಾಂಪಲ್ ಆಗಿ ಬರಾಕ್ ಒಬಾಮಾ US ಪ್ರೆಸಿಡೆಂಟ್ ಮೇಲೆ ಕೆಟ್ಟದಾಗಿ ಮಾತನಾಡಿರುವ ರೀತಿ ಒಂದು ಡೀಪ್ ಫೇಕ್ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಸದ್ಯಕ್ಕೆ ಈ ಟೆಕ್ನಾಲಜಿಯನ್ನು ಹೆಚ್ಚಾಗಿ ಪಾನ್ ವಿಡಿಯೋಗಳಲ್ಲಿ ಬಳಸ್ತಿದ್ದಾರೆ. ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಹಾಗೂ ಇನ್ನೂ ಇತರೆ ಸ್ಟಾರ್ ಹೀರೋಯಿನ್ಗಳ ಮೇಲೆ ಹೆಚ್ಚಾಗಿ ಡೀಪ್ ಫೇಕ್ ವಿಡಿಯೋಸನ್ನು ಮಾಡಿದ್ದಾರೆ. ಸೊ ಕೆಲವು ಡೀಪ್ ಫೇಕ್ ಟೆಕ್ನಾಲಜಿಯನ್ನು ಬಳಸಿ ಮಾಡಿರುವ ವಿಡಿಯೋಸನ್ನು ತೋರಿಸ್ತೀನಿ. ಬಟ್ ತಮ್ನೆಲ್ಲಲ್ಲಿರುವ ವಿಡಿಯೋವನ್ನು ತೋರಿಸೋಕೆ ಆಗೋಲ್ಲ. ಫ್ಯಾಕ್ಟ್ ನಂಬರ್ ಟೂ, ಡೈಮಂಡ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಈ ಫೋಟೋದಲ್ಲಿ ಕಾಣುವ ವ್ಯಕ್ತಿ ಹೆಸರು ಲಿಲ್ ಯುಜಿ ವೇಟ್. ಈತನಿಗೆ ಕೂಡ ಡೈಮಂಡ್ಸ್ ಅಂದರೆ ತುಂಬಾ ಹುಚ್ಚು. ಎಷ್ಟು ಹುಚ್ಚು ಅಂದರೆ, ಈ ವ್ಯಕ್ತಿ ತನ್ನ ಅಲ್ಲಿಗೆ, ಕೈಗೆ, ಈ ರೀತಿ ಆತನ ಬಾಡಿಯ ತುಂಬ ಜಾಗದಲ್ಲಿ ಡೈಮಂಡ್ಸನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ದಾನೆ. ಬಟ್ ಇದು ಸಾಲದು ಅಂತ ತನ್ನ ಹಣೆ ಮೇಲೆ ಕೂಡ ಪಿಂಕ್ ಕಲರ್ ಡೈಮಂಡನ್ನು ಆಪರೇಷನ್ ಮಾಡಿ ಫಿಕ್ಸ್ ಮಾಡಿಸ್ಕೊಂಡಿದ್ದಾನೆ. ಈ ಡೈಮಂಡ್ನ ಹಣೆ ಮೇಲೆ ಫಿಕ್ಸ್ ಮಾಡಿಸೋಕೆ ಎಷ್ಟು ಖರ್ಚಾಯಿತೋ ಗೊತ್ತಿಲ್ಲ. ಬಟ್ ಆ ಡೈಮಂಡ್ನ ಬೆಲೆ ಮಾತ್ರ ಸುಮಾರು 172 ಕೋಟಿ ರೂಪಾಯಿಗಳು. ಒಂದು ವೇಳೆ ಯಾರಾದರೂ ಈ ಡೈಮಂಡ್ಗೋಸ್ಕರ ಇವನ ಬಾಡಿ ಪಾರ್ಟ್ಸ್ ಕಿತ್ಕೊಂಡೋದ್ರೆ ಏನು ಮಾಡೋದು ಗೊತ್ತಿಲ್ಲ. ಯಾರಿಗೂ ಕಾಣ್ದಂಗೆ ಇಟ್ಕೊಂಡ್ರೇ ಬಿಡೋದಿಲ್ಲ. ಅಂಥದ್ರಲ್ಲಿ ಈ ರೀತಿ ಎಲ್ಲರಿಗೂ ಕಾಣೋ ರೀತಿ ಇಟ್ಕೊಂಡ್ರೆ ಬಿಡ್ತಾರ. ಫ್ಯಾಕ್ಟ್ ನಂಬರ್ ತ್ರೀ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾರ್ಟೂನ್ ಮೂವೀಸ್ ಅಂದರೆ ಇಷ್ಟ? ನನಗಂತೂ ಹುಚ್ಚು. ಈಗಲೂ ಕೂಡ ನಾನು ಕಾರ್ಟೂನ್ ಮೂವೀಸ್ನ ನೋಡ್ತಾ ಇರ್ತೀನಿ. ಅದರಲ್ಲೂ ಟಾಮ್ ಅಂಡ್ ಜೆರಿ ಅಂದರೆ ಫೇವ್ರೇಟ್, ಜೊತೆಗೆ ಛೋಟಾ ಭೀಮ್, ಡೋರೋಮೆನ್, ಮೋಟು ಪತ್ಲು ಅಂದರೆ ಕೂಡ ಇಷ್ಟ. ಆದರೆ ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ರಾ ಈ ಪ್ರಪಂಚದಲ್ಲಿ ರಿಲೀಸ್ ಆದ ಮೊಟ್ಟ ಮೊದಲ ಕಾರ್ಟೂನ್ ಯಾವುದು ಅಂತ? ಈ ಕಾರ್ಟೂನ್ ಹೆಸರು ಫ್ಯಾಂಟಾಸ್ ಮೊಗೋರಿಯಾ. ಇದು 1908 ರಿಲೀಸ್ ಆಗಿತ್ತು. ಈ ಕಾರ್ಟೂನ್ ಕ್ರಿಯೇಟ್ ಮಾಡಿದ್ದು ಎಮಿಲ್ ಕೋಲ್ ಅನ್ನೋ ಫ್ರೆಂಚ್ ಕಾರ್ಟೂನ್ ಆರ್ಟಿಸ್ಟ್. ಆ ಕಾರ್ಟೂನ್ ವಿಡಿಯೋ ಇದೆ ನೋಡಿ. ಫ್ಯಾಕ್ಟ್ ನಂಬರ್ ಫೋರ್, ತೆಲುಗಿನಲ್ಲಿ ನಾಗ ಚೈತನ್ಯ ಅವರ ಸವ್ಯಸಾಚಿ ಮೂವಿಯನ್ನ ನಿಮ್ಮಲ್ಲಿ ಎಷ್ಟು ಜನ ನೋಡಿದ್ರೂ ಗೊತ್ತಿಲ್ಲ. ಈ ಮೂವಿಯಲ್ಲಿ ಹೀರೋನ ಲೆಫ್ಟ್ ಹ್ಯಾಂಡ್ ತನ್ನ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಸೊ ಇದು ಸಿನಿಮಾ, ಏನ್ ಬೇಕಾದ್ರೂ ನಡೆಯುತ್ತೆ. ಆದ್ರೆ ಈ ರೀತಿಯ ಸಿಂಡ್ರೋಮ್ ನಿಜವಾಗ್ಲೂ ಇದೆಯಾ ಅಂದ್ರೆ 100% ಇದೆ. ಆ ಸಿಂಡ್ರೋಮ್ ಹೆಸರು ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್. ಈ ಸಿಂಡ್ರೋಮ್ ಇದ್ದವರಿಗೆ ಅವರ ಒಂದು ಕೈ ಅವರ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಸ್ವತಃ ಆ ಕೈಯೇ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ಎಕ್ಸಾಂಪಲ್ ಈ ಸೀನ್ ನೋಡಿ. ಸಾವಿರದ 1908 ಈ ಸಿಂಡ್ರೋಮ್ನ ಮೊದಲ ಕೇಸ್ ಬಂದಿತ್ತು. ಒಬ್ಬ ಮಹಿಳೆಗೆ ತನ್ನ ಲೆಫ್ಟ್ ಸೈಡ್ ಸ್ಟ್ರೋಕ್ ಬಂದಿತ್ತು. ಈ ಮಹಿಳೆ ಆ ಸ್ಟ್ರೋಕ್ ಇಂದ ರಿಕವರಿ ಆಗೋ ಟೈಮ್ನಲ್ಲಿ ತನ್ನ ಲೆಫ್ಟ್ ಹ್ಯಾಂಡ್ ತನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಅರ್ಥ ಆಗುತ್ತೆ. ತನ್ನ ಕೈ ತನ್ನೇ ಒಡೆಯೋದು, ಕುತ್ತಿಗೆ ಇಸುಗೋದು, ನಿಮಗೆ ಕೋಪ ಬಂದರೆ ನಿಮ್ಮ ಪರ್ಮಿಷನ್ ಇಲ್ಲದೇನೆ ಅವರನ್ನು ಒಡೆಯೋದು ಮಾಡುತ್ತೆ. ನೀವೆಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದರೂ ಸಾಧ್ಯವಾಗೋದಿಲ್ಲ. ಫ್ಯಾಕ್ಟ್ ನಂಬರ್ ಫೈವ್, ಫ್ರೆಂಡ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ತುಂಬಾ ಶತ್ರುಗಳಿದ್ದಾರೆ. ಕಾರಣ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಎಲ್ಲರಿಗೂ ಅಲ್ಲ, ನಮ್ಮಂತ ಆವರೇಜ್ ಸ್ಟೂಡೆಂಟ್ಸ್ಗೆ. ಈಗ ನಾನು ಹೇಳೋ ಒಂದು ಟ್ರಿಕ್ ಇಂದ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಜೀನಿಯಸ್ ಕೂಡ ಆಗ್ಬೋದಂತೆ. ನಿಮ್ಮ ಬ್ರೈನ್ಗೆ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಕೊಟ್ರೆ ಮುಂದೆ ಬರುವ 6 ತಿಂಗಳವರೆಗೂ ನಿಮಗೆ ಮ್ಯಾಥ್ಸ್ ಪ್ರಾಬ್ಲಮ್ ಅಂದ್ರೆ ಚಿಟಿಕೆ ಹೊಡೆದಾಗಿರುತ್ತೆ. ಈ ಎಕ್ಸ್ಪೆರಿಮೆಂಟ್ನ ಸೈಂಟಿಸ್ಟ್ಗಳು ಕೆಲವು ಸ್ಟೂಡೆಂಟ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ. ಮೊದಲು ಮ್ಯಾಥ್ಸ್ ಟೆಸ್ಟ್ ಕೊಡ್ತಾರೆ. ಈ ಟೆಸ್ಟ್ ಮುಗಿದ ಮೇಲೆ ಆ ಸ್ಟೂಡೆಂಟ್ಸ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗುತ್ತೆ. ನಂತರ ಮತ್ತೆ ಮ್ಯಾಥ್ಸ್ ಟೆಸ್ಟ್ ಕೊಡ್ತಾರೆ. ಸೇಮ್ ಪೇಪರ್ ಅಲ್ಲ, ಬೇರೆ ಪೇಪರ್ ಕೊಡ್ತಾರೆ. ಮತ್ತೆ ಕಾಮೆಂಟ್ಸ್ನಲ್ಲಿ ಕೇಳಬೇಡಿ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಮೇಲೆ ಅವರು ನಾರ್ಮಲ್ಗಿಂತ 25%ನಷ್ಟು ಹೆಚ್ಚು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳೆಯುತ್ತೆ ಅವರಲ್ಲಿ. ಈ ಫ್ಯಾಕ್ಟ್ ಕೇಳಿ ನಿಮ್ಮ ಮನೆಯಲ್ಲಿರುವ ಕರೆಂಟ್ ಇಂದ ಶಾಕ್ ಕೊಡಿಸ್ಕೊಳ್ಬೇಡಿ. ಈ ಎಕ್ಸ್ಪೆರಿಮೆಂಟ್ ಅನ್ನ ಡಾಕ್ಟರ್ಸ್ ಹಾಗೂ ಸೈಂಟಿಸ್ಟ್ಗಳು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಮಾಡಿದ್ದಾರೆ, ನೀವು ರಿಸ್ಕ್ ತಗೋಬೇಡಿ. ಫ್ಯಾಕ್ಟ್ ನಂಬರ್ ಸಿಕ್ಸ್, ನಿಮ್ಗೆ ಗೊತ್ತಾ 1726 ಡೈಮಂಡ್ ಸಿಗುತ್ತಿದ್ದ ಜಾಗ ಭಾರತ. ಬೇರೆ ಯಾವ ದೇಶದಲ್ಲೂ ಡೈಮಂಡ್ ಅನ್ನೋದೇ ಇರಲಿಲ್ಲ. ಆ ಟೈಮ್ನಲ್ಲಿ
ಡೈಮಂಡ್ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಡೈಮಂಡ್ ಅಂತ ಹೇಳ್ಬೋದು. 1729 ರಲ್ಲಿ ಭಾರತದ ನಂತರ ಮೊದಲ ಬಾರಿಗೆ ಬ್ರೆಜಿಲ್ ದೇಶದಲ್ಲಿ ಡೈಮಂಡ್ ಸಿಗುತ್ತೆ. ಕೆಲವು ವರ್ಷಗಳ ನಂತರ ಬೇರೆ ದೇಶಗಳಲ್ಲಿ ಕೂಡ ಡೈಮಂಡ್ ಸಿಗಲು ಪ್ರಾರಂಭವಾಗುತ್ತೆ. ಮಧ್ಯಪ್ರದೇಶದಲ್ಲಿರುವ ಪನ್ನಾನೋ ಪ್ರದೇಶ ಡೈಮಂಡ್ ಸಿಗುವ ಅತಿ ದೊಡ್ಡ ಮೈನ್ ಆಗಿತ್ತು. 1726 ರವರೆಗೂ ಇಡೀ ಪ್ರಪಂಚಕ್ಕೆ ಡೈಮಂಡ್ ಸಪ್ಲೈ ಮಾಡುತ್ತಿದ್ದ ಏಕೈಕ ಮೈನ್ ಆಗಿತ್ತು ಇದು. ಫ್ಯಾಕ್ಟ್ ನಂಬರ್ 7, ನೀವು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಅಂತ ಕಾಮೆಂಟ್ ಮಾಡಿ. ನಮ್ಮ ಭಾರತ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಎರಡನೇ ದೇಶ. ನಮ್ಮ ದೇಶದಲ್ಲಿ ಎಷ್ಟು ಜನ ವೆಜಿಟೇರಿಯನ್ ಇದ್ದಾರೆ ಗೊತ್ತಾ? 2021 ರಲ್ಲಿ ನಡೆದ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿರುವ 39% ನಷ್ಟು ಜನ ವೆಜಿಟೇರಿಯನ್ ಇದ್ದಾರೆ. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಇರುವ ಚೈನಾ ದೇಶದಲ್ಲಿ ಎಷ್ಟು ಜನ ವೆಜಿಟೇರಿಯನ್ಸ್ ಇದ್ದಾರೆ ಗೊತ್ತಾ? ಜಸ್ಟ್ 4-5% ಅಷ್ಟೇ. ಉಳಿದ 95% ನಷ್ಟು ಜನ ನಾನ್ ವೆಜಿಟೇರಿಯನ್ ಇದ್ದಾರೆ. ಈಗ ಇಡೀ ಪ್ರಪಂಚದಲ್ಲಿ ಎಷ್ಟು ವೆಜಿಟೇರಿಯನ್ಸ್ ಇದ್ದಾರೆ ಗೊತ್ತಾ? ಅಫಿಷಿಯಲಿ ಈ ಫ್ಯಾಕ್ಟ್ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಅನ್ಅಫಿಷಿಯಲಿ ಹೇಳ್ಬೇಕಂದ್ರೆ 20-22% ಜನ ಮಾತ್ರ ವೆಜಿಟೇರಿಯನ್ಸ್ ಇದ್ದಾರೆ. ಫ್ಯಾಕ್ಟ್ ನಂಬರ್ 8, ಒಂದು ದೇಶದ ಪ್ರೆಸಿಡೆಂಟ್ ಲೈಫ್ ಹೇಗಿರುತ್ತೆ ಅಂದ್ರೆ ಲಕ್ಸರಿ ಕಾರ್ಸ್, ಹೈ ಸೆಕ್ಯೂರಿಟಿ, ಓವರ್ಆಲ್ ಆಗಿ ರಿಚ್ ಲೈಫ್ ಇರುತ್ತೆ. ಆದ್ರೆ ಒಂದು ದೇಶದ ಪ್ರೆಸಿಡೆಂಟ್ ಇದ್ದಾರೆ, ಆ ಪ್ರೆಸಿಡೆಂಟ್ ಲೈಫ್ ಸ್ಟೈಲ್ ನೋಡಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಆ ವ್ಯಕ್ತಿ ಹೆಸರು ಜೋಶ್ ಮುಜಿಕಾ. ಉರುಗೈ ದೇಶದಲ್ಲಿ ಈ ವ್ಯಕ್ತಿ ಫಾರ್ಮರ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರೆಸಿಡೆಂಟ್ ಆಗಿದ್ರು ಕೂಡ ಈ ವ್ಯಕ್ತಿ ಇರೋದು ಮಾತ್ರ ಒಂದು ಚಿಕ್ಕ ಮನೆಯಲ್ಲಿ. ಈತನ ಸ್ಯಾಲರಿಯಿಂದ 90% ಹಣವನ್ನ ಅವರ ದೇಶದ ಪೂರ್ ಪೀಪಲ್ಗೆ ಡೊನೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ತನ್ನ ಪ್ರಾಪರ್ಟಿ ಎಲ್ಲವನ್ನ ಕೂಡ ಡೊನೇಟ್ ಮಾಡಿದ್ದಾರೆ. ಈ ಫೋಟೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವರು ಎಷ್ಟು ಸಿಂಪಲ್ ಆಗಿ ಇದ್ದಾರೆ ಅಂತ. ಫ್ಯಾಕ್ಟ್ ನಂಬರ್ 9, ಮಹಾರಾಷ್ಟ್ರದ ಅಂಧೇರಿ ಅನ್ನೋ ರೈಲ್ವೆ ಸ್ಟೇಷನ್ ಅಲ್ಲಿ RPF ನ ಸೈನಿಕನಿಗೆ ಯಮರಾಜನ ವೇಷ ಹಾಕಿಸಿದ್ದಾರೆ. ಕಾರಣ, ರೈಲ್ವೆ ಸ್ಟೇಷನ್ ರೂಲ್ಸ್ ಗೆ ವಿರುದ್ಧವಾಗಿ ರೈಲ್ ಟ್ರ್ಯಾಕ್ ಅನ್ನ ಕ್ರಾಸ್ ಮಾಡಲು ಪ್ರಯತ್ನ ಮಾಡುವವರನ್ನ ಈ ರೀತಿ ಎತ್ತಿಕೊಂಡು ಹೋಗ್ತಾರೆ. ಇವರು ಈ ರೀತಿ ಮಾಡೋಕೆ ಕಾರಣ ಏನು ಅಂದ್ರೆ ಜನರಲ್ಲಿ ಅವೇರ್ನೆಸ್ ಅನ್ನ ಮೂಡಿಸೋಕೆ ಈ ರೀತಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದು ಮರಿಬೇಡಿ. ಫ್ಯಾಕ್ಟ್ ನಂಬರ್ 10, ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನಲ್ಲಿ ಆಪಲ್ ಕಂಪನಿಯ ಹೊಸ iPhone 14 ಒಂದು ಅದ್ಭುತವಾದ ಫೀಚರ್ ಇಂದ ಮಾರ್ಕೆಟ್ ಗೆ ಬರಲಿದೆ. ಈ ಐಫೋನ್ ನ ನೀವು ಚಾರ್ಜ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ ಫೋನ್ ವಾತಾವರಣದಲ್ಲಿರುವ ಹೀಟ್ ಹಾಗೂ ಏರ್ ಇಂದ ಆಟೋಮೆಟಿಕ್ ಆಗಿ ಚಾರ್ಜ್ ಆಗಲಿದೆ. ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ನಿಜವಾಗ್ಲೂ ಅನ್ಬಿಲೀವಬಲ್. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ನೀವೇ ಥಿಂಕ್ ಮಾಡುವಂತ ಫ್ಯಾಕ್ಟ್ಸ್ ತಿಳಿಯಲು ಈ ಥಿಂಕ್ ಫಾರ್ ಯುವರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.